ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್. ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾವು ಇಲ್ಲಿ ತನಕ ಅನೇಕ ಹೊಯ್ಸಳರ ಕಾಲದ ಅಪೂರ್ವ ಕಲಾಕೃತಿಗಳನ್ನ ನೋಡ್ಕೊತ ಬಂದಿದ್ದೀವಿ. ಅದೇ ರೀತಿ ಈ ಸರ್ತಿನೂ ಕೂಡ ಮತ್ತೊಂದು ಮಹೋನ್ನತವಾದ ವಾಸ್ತುಶಿಲ್ಪ ಮತ್ತು ಭಕ್ತಿಯ ಪರಾಕಾಷ್ಠೆಯ ಸಂಗಮವಾಗಿರ್ತಕ್ಕಂಥ ಮತ್ತೊಂದು ಮಹೋನ್ನತ ದೇವಾಲಯನ ನಾನು ತೋರಿಸ್ತೀನಿ, ಬನ್ನಿ. ಅದು ಯಾವುದಪ್ಪ ಅಂತಂದರೆ ಜಾವಗಲ್ನಲ್ಲಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಸ್ನೇಹಿತರೆ, ಜಾವಗಲ್ ಎಂಬತಕ್ಕಂಥ ಒಂದು ಗ್ರಾಮ ಹಳೇಬೀಡಿನಿಂದ ಬಾಣಾವರಕ್ಕೆ ಹೋಗ್ತಕ್ಕಂಥ ಮಾರ್ಗ ಮಧ್ಯೆ 8 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ತ್ರಿಕುಟಾಚಲ ದೇವಾಲಯ ಇದೆ. ತ್ರಿಕುಟಾಚಲ ಅಂದರೆ 3 ಗರ್ಭಗುಡಿ ಅಂತ. ಒಂದು ವೇಣುಗೋಪಾಲ, ಮತ್ತೊಂದು ಗರ್ಭಗುಡಿ ಕೇಶವ, ಮತ್ತೊಂದು ಗರ್ಭಗುಡಿ ಲಕ್ಷ್ಮೀ ನರಸಿಂಹ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಇದೆ. ಪ್ರಮುಖ ಗರ್ಭಗುಡಿನಲ್ಲಿ ನಾವು ಕೇಶವನ ದೇವಾಲಯ ಅಂತ ಹೇಳಿದ್ರು ಕೂಡ ಅದು ಮೂಲಭೂತವಾಗಿ ಶ್ರೀಧರನ ದೇವಾಲಯ. ನಾವು ಶ್ರೀಧರ ವಿಗ್ರಹ ಇರ್ತಕ್ಕಂಥ ದೇವಾಲಯಗಳನ್ನ ನಾವು ಕಾಣೋದು ತುಂಬ ಅಪರೂಪ. ಅಂಥದ್ರಲ್ಲಿ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ಒಂದು ದೇವಾಲಯ ಇದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಇದು 3 ಗರ್ಭಗುಡಿಗಳಿದ್ದರೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಂತಲೇ ಇದು ಪ್ರಖ್ಯಾತ ಹೊಂದಿದೆ. ಇದಕ್ಕೆ 3 ಗರ್ಭಗುಡಿಗಳಿದ್ರೂ ಶಿಖರ ಒಂದೇ ರೀತಿ, ಒಂದೇ ಒಂದು ಶಿಖರನ್ನು ನಾವಿಲ್ಲಿ ನೋಡ್ಬೋದು. ಸ್ನೇಹಿತರೆ, ಇದು ಹೊಯ್ಸಳನ್ ಸ್ಟೈಲ್ನ ಕ್ಲಾಸಿಕ್ ಆರ್ಕಿಟೆಕ್ಚರ್ ಟೆಂಪಲ್ ಅಂತ ನಾವು ಕರಿಬೋದು. ಯಾಕೆ ಅಂತಂದರೆ ಇದಕ್ಕೆ ಒಂದು ನವರಂಗ ಇದೆ, ಮುಖದ್ವಾರ ಇದೆ, ಜಗತಿ ಇದೆ, ಸುಕನಾಸಿ ಇದೆ, ಗರ್ಭಗುಡಿ ಇದೆ. ಹೀಗೆಲ್ಲ ಅಂಶಗಳನ್ನ ಹೊಯ್ಸಳ ಕಾಲದ ದೇವಾಲಯಗಳಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಕೂಡ ಈ ದೇವಾಲಯದಲ್ಲಿದೆ. ಬನ್ನಿ, ಏನೇನಿದೆ ಒಂದೊಂದಾಗಿ ನೋಡ್ಕೊಂಬರೋಣ. ಒಂದು ಅಂದಾಜು 4 ಅಡಿ ಜಗತಿ ಮೇಲೆ ನಿಂತಿರ್ತಕ್ಕಂಥ ಈ ದೇವಾಲಯದಲ್ಲಿ ಕೆಳಗಡೆ ಭಾಗದಲ್ಲಿ 6 ಚಿತ್ರಪಟಿಕೆಗಳನ್ನ ನಾವು ನೋಡ್ಬೋದು. ಕೆಳಗಡೆ ನಾವು ಮೊದಲಿಗೆ ನಾವು ನೋಡ್ತಾ ಇದ್ದೀವಿ ಆನೆಗಳ ಚಿತ್ರಪಟಿಕೆ, ಅದು ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಅದಾದ ನಂತರ ಕುದುರೆಗಳು, ಅದಾದ ನಂತರ ಲತಾಪಟ್ಟಿಕೆಗಳು, ಅದಾದ ನಂತರ ನಾವು ಪುರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಕೆಲವು ನಾನು ತೋರಿಸ್ತೀನಿ. ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆತ್ತನೆ. ರಾಮ ಲಕ್ಷ್ಮಣ ವಿಶ್ವಾಮಿತ್ರನ ಜೊತೆ ಹೋಗ್ತಾ ಇರ್ತಕ್ಕಂಥ ಕೆತ್ತನೆ ನಾವು ನೋಡ್ಬೋದು. ಇಲ್ಲಿ ರಾಮ ರಾವಣ ಯುದ್ಧಕ್ಕೆ ಹೋಗ್ತಾ ಇರತಕ್ಕಂಥ ಆ ಯುದ್ಧ ಸನ್ನಿವೇಶಗಳನ್ನ ನಾವಿಲ್ಲಿ ಸೈನಿಕರುಗಳನ್ನೆಲ್ಲ ನಾವು ನೋಡ್ಬೋದು. ಇಲ್ಲಿ ನೋಡಿ, ಮತ್ತೊಂದು ಕೆತ್ತನೆ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ರಾಮ ಒಂದೇ ಒಂದು ಬಾಣದಿಂದ 7 ಕದಂಬ ಮರನ ಛೇದಿಸ್ತಕ್ಕಂಥ ಒಂದು ಕೆತ್ತನೆನ ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ರಾವಣ ಮತ್ತು ಜಟಾಯು ಯುದ್ಧ ಆಗ್ತಿರ್ತಕ್ಕಂಥ ಕೆತ್ತನೆನ ನಾವು ನೋಡ್ಬೋದು. ಇದೀ ದೇವಾಲಯದ ಪ್ರಕಾರದ ಸುತ್ತ ಕೂಡ ನಾವು ಈ ರೀತಿಯ ಪುರಾಣದ ಕಥೆಗಳ ಪುರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಥೆಗಳ ಕೆತ್ತನೆಗಳನ್ನ ನಾವು ಈ ದೇವಾಲಯದಲ್ಲಿ ನೋಡ್ಬೋದು. ಸ್ನೇಹಿತರೆ, ಈ ದೇವಾಲಯದಲ್ಲಿ ಕಣ್ಣಿನ ನೇರಕ್ಕೆ ಅಂದಾಜು 5 ಅಡಿ ಲೆವೆಲ್ನಲ್ಲಿ 2 ಅಡಿ ಎತ್ತರ ಇರತಕ್ಕಂಥ ಒಂದು ಸಾಮಾನ್ಯ 130-140 ವಿಗ್ರಹಗಳನ್ನ ನಾವು ನೋಡ್ಬೋದು. ಅದರಲ್ಲಿ 77-80 ವಿಗ್ರಹಗಳು ಬರೀ ಹೆಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತ್ರೀ ವಿಗ್ರಹಗಳನ್ನೇ ನಾವು ನೋಡ್ತೀವಿ. ಇದರಲ್ಲಿ ದೇವಾನ ದೇವತೆಗಳ ಅನೇಕ ವಿಗ್ರಹಗಳನ್ನ ನಾವು ನೋಡ್ಬೋದು. ಕಾಳಿಂಗ ಮರ್ದನ, ಹರಿಹರ, ಚಾಮರಧಾರಿಣಿ, ಗೋವರ್ಧನಧಾರಿ ಕೆತ್ತನೆ, ವೇಣುಗೋಪಾಲನ ಕೆತ್ತನೆ, ಧರಣಿ ವರಾಹನ ಕೆತ್ತನೆ, ಇಂದ್ರಶಚಿ ಪಾರಿಜಾತಾಪಹರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂದ್ರಶಚಿ, ಕೃಷ್ಣ ಮತ್ತು ಸತ್ಯಭಾಮ, ಸರಸ್ವತಿ ವಿಗ್ರಹ, ಲಕ್ಷ್ಮಿಯ ಕೆತ್ತನೆ, ಸ್ಥಾನಕ ನರಸಿಂಹನ ಕೆತ್ತನೆ, ಮಧುಸೂದನ, ವಾಮನ, ನೋಡಿ ಇದು ಮಹಿಷಮರ್ದಿನಿಯ ಕೆತ್ತನೆ, ಹೀಗೆ ಅನೇಕ ವಿಗ್ರಹಗಳನ್ನ ಕೆತ್ತನೆ ನಾವು ನೋಡ್ಬೋದು. ಸ್ನೇಹಿತರೆ, ಈ ದೇವಾಲಯದ ಮತ್ತೊಂದು ವಿಶೇಷ ಏನು ಅಂತಂದರೆ, ಇಲ್ಲಿರಿದ ವಿಗ್ರಹಗಳ ಕೆತ್ತನೆಗಳ ಕೆಳಗಡೆ ಆ ಶಿಲ್ಪಿ ತನ್ನ ಹೆಸರು ಮೂಡಿಸಿದ್ದಾನೆ. ಹೆಚ್ಚು ಕಮ್ಮಿ 10ಕ್ಕಿಂತ ಹೆಚ್ಚು ಶಿಲ್ಪಿ ಇದು ಕೆತ್ತನೆಗಳಲ್ಲಿ ನಾವು ಪ್ರಖ್ಯಾತ ಹೊಯ್ಸಳ ಶಿಲ್ಪಿ ಆಗಿದ್ದಂತಹ ಮಲ್ಲಿತಮ್ಮನ ಹೆಸರನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಜೊತೆಯಲ್ಲಿ ಚಿಕ್ಕ ಮಲ್ಲಿತಮ್ಮ ಆತನ ಹೆಸರು ಕೂಡ ನಾವಿಲ್ಲಿ ನೋಡ್ಬೋದು. ಸ್ನೇಹಿತರೆ, ಈ ದೇವಾಲಯದ ಒಂದು ಇಂಚು ಬಿಡದಲ್ಲೇ ಕೂಡ ಶಿಲ್ಪಿ ತನ್ನ ಕಲಾಕೌಶಲ್ಯವನ್ನು ಪ್ರದರ್ಶಿಸಿದ್ದಾನೆ. ಗೋಪುರದ ಮೇಲೂ ಕೂಡ 100 ರೀತಿಯ ಅತ್ಯದ್ಭುತವಾಗಿರ್ತಕ್ಕಂಥ ಸುಂದರವಾದ ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದು. ಮುಖಮಂಟಪದಲ್ಲೂ ಕೂಡ ನಾವಿಲ್ಲಿ ಅನೇಕ ರೀತಿಯ ಕೆತ್ತನೆಗಳನ್ನ ನಾವು ನೋಡ್ಬೋದು. ಆದರೆ ಇಲ್ಲಿ ನೋಡಿ, ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂದರೆ, ಇಲ್ಲಿ ದರ್ಬಾರ್ನಲ್ಲಿ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಕೆತ್ತನೆಯನ್ನು ನಾವು ನೋಡ್ತೀವಿ. ಅವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ, ಇದು ಬಹುಶಃ ಈ ನಾಡನ್ನು ಆಳ್ತಿದ್ದಂತಹ ಪಾಳೆಗಾರನ ಕೆತ್ತನೆ ಇರಬಹುದು ಇದು ಅಂತ ಇದನ್ನು ಅಭಿಪ್ರಾಯಪಟ್ಟಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಸುಂದರವಾಗಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂಥ ಮತ್ತೊಂದು ಹೊಯ್ಸಳ ಕಲಾಕೃತಿ ಜಾವಗಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಮುಂದಿನ ಸರ್ತಿ ಮತ್ತೊಂದು ಇದೇ ರೀತಿಯ ಮತ್ತೊಂದು ಮಹೋನ್ನತವಾಗಿರ್ತಕ್ಕಂಥ ಹೊಯ್ಸಳರ ಕಲಾಕೃತಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.